ಹಾಯ್ ಫ್ರೆಂಡ್ಸ್, ಈಗ ನಾವು ತಿಪ್ಪಸಂದ್ರದಲ್ಲಿ ಹೋಗುತ್ತಿದ್ದೇವೆ. ಈಗ ಏನಂದ್ರೆ ಇದರ ವಿಶೇಷತೆ ಏನಂದ್ರೆ, ಈಗ ನಮ್ಮ ಪಿ ಜಿ ಯಲ್ಲಿರುವ ಎಲ್ಲ ಹುಡುಗರು ಸಮೇತ ನಾನು ನಿನ್ ತುಂಬಾ ಇಷ್ಟಪಟ್ಟಿದ್ದೀನಿ. ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಅಂದ್ರೆ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೆ. ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ, ಆದ ಕಾರಣದಿಂದ ನಾವು ನಮ್ಮ ತಿಪ್ಸಂದ್ರನ್ನ ಸುತ್ತಾಡ್ಲಿಕ್ಕೆ ಹೋಗ್ತಿದ್ದೇವೆ. ಆದ್ರೂ ಅಂತ ಇದೇನು ಏನಿಲ್ಲ ಇಲ್ಲಿ, ತುಂಬಾ ಬೋರ್ ಆಗ್ತಿದೆ ಎಕ್ಸೆಟ್ರಾ. ಬನ್ನಿ ಫ್ರೆಂಡ್ಸ್, ನೀವು ಎಂಜಾಯ್ ಮಾಡಿ. ಇಂಥ ಲೈಫ್ ಅನ್ನು ಮನೇಲಿ ಕುತ್ಕೊಂಡು ಮೂಡ್ ಆಫ್ ಆಗಿರುತ್ತೆ. ಇಲ್ಲಿ ಬಂದು ಸ್ವಲ್ಪ ಹೊರಗಡೆ ಎಲ್ಲ ನೇಚರ್ ನೋಡಿದ ತಕ್ಷಣ ಏನೋ ಒಂದು ನಿಮ್ಮ ಮೈಂಡ್ ಇಂದ ಹೊರಗಡೆ ಬರ್ತೀರಾ. ನಮ್ ಶರತ್ ಅವರು ಇದ್ದಾರೆ. ಶರತ್ ಅಂದ್ರೆ ನಿಮ್ಮ ಒಂದೆರಡು ಅಮಾದವಾದ ಮಾತನ್ನು ನಮ್ಮಲ್ಲಿ ಮಾತಾಡಲಿ. ನಮ್ಮ ಚಕ್ರಪಾಣಿ ಅವರು ಇದೇ ದೇವಸ್ಥಾನದಲ್ಲಿ ಎರಡು ಜೊತೆ ಇದೇ ದೇವಸ್ಥಾನ ಇಲ್ಲಿ ಕಾರಿಗೆ ಅಂತ ಬಂದಿದ್ದ ಪೂಜೆ ಇಲ್ಲಿ ಚಪ್ಪಲಿ. ನೋಡಿ ಫ್ರೆಂಡ್ಸ್, ಇದು ನಂದ ಕಾರು. ನಾನು ಪೂಜೆ ಮಾಡ್ಸ್ಲಿಕ್ಕೆ ಬಿಟ್ಟಿನಿ, ಆಮೇಲೆ ಮುಗಿಸ್ಬಿಟ್ಟಿನಿ. ಮುಖ ನೋಡ್ತಾಳೆ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್, ಮೇಡಮ್ ಕಾಲ್ಮಿ ಮ್ಯಾಮ್ ಅಷ್ಟೇ. ಅಕ್ಕ ಹೆಂಗು ಸೂತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್. ಫ್ರೆಂಡ್ಸ್, ಇದು ಏರ್ಟೆಲ್ ಆಫೀಸ್. ನಮ್ಮ ಅಜ್ಜಿ ನೋಡ್ತಿದ್ದಾರೆ.